ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ಕೊಂಬರೋಣ. ಯತ್ನಾಳ್ ರವರು ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾನೆ ಬಂದಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಕಿರಿಕ್ ಮಾಡ್ತಾ ಅಥವಾ ಕೆಣಕುತ್ತಾ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದೀಗ ಡಿಕೆಶಿ ಅವರ ಸರದಿ. ಡಿಕೆಶಿ ಅವರು ಯತ್ನಾಳ್ ರವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಡಿಕೆಶಿ ಅವರು ಏನು ಹೇಳಿದ್ದಾರೆ ನೋಡೋಣ. ಕಾಲ ಕಡಿಮೆ ಆಗ್ತಾ ಇದೆ. ನಮ್ಮ ತುಮಕೂರು, ಬೆಂಗಳೂರು, ರೂರಲ್, ಮಂಡ್ಯ, ರಾಮನಗರ ಇಷ್ಟು ಆಗಿ ನೀರಿಗೆ ಬಹಳ ಪ್ರಾಬ್ಲಮ್ ಆಗ್ತದೆ. ನೆಕ್ಸ್ಟ್ ಎತ್ತಿ ನೋಡೋದು ನೀರು ಈಚೆ ತಗ್ದಿದೀವಿ. ಮಧ್ಯ ತುಮಕೂರು ಜಿಲ್ಲೆಯವರು ಮತ್ತು ಹಾಸನ ಜಿಲ್ಲೆಯವರು ಜಮೀನನ್ನು ಐಡೆಂಟಿಫೈ ಮಾಡಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಪ್ಲೋಡ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಚೀಫ್ ಮಿನಿಸ್ಟರ್ ಕೂಡ ಒಂದು ಸಪರೇಟ್ ಮೀಟಿಂಗ್ ಮಾಡ್ತೀನಿ ಅಂತ ಫಾರೆಸ್ಟ್ ಮಿನಿಸ್ಟರ್ ಕೂಡ ಹೇಳಿದ್ದೀವಿ. ಈಗ ಅದು ಕೆಲಸ ಮಾಡಬೇಕು. ಕೆಲಸ ಮಾಡಿ ನೆಕ್ಸ್ಟ್ ಇಯರ್ ಒಳಗೆ ತುಮಕೂರಿಗೆ ನೀರು ಬಿಡಬೇಕು. ಮಧ್ಯದಲ್ಲಿ ಬಿಡುಗು ಬಿಜೆಪಿ ಗೌರ್ಮೆಂಟ್ ಪ್ಲಾನ್ನ ಚೇಂಜ್ ಮಾಡಿದ್ದಾರೆ. ಇದು ಬೈರು ಗುಂಡು ಪ್ಲಾನ್ನ ಚೇಂಜ್ ಮಾಡಿದ್ದಾರೆ. ಒರಿಜಿನಲ್ ಪ್ಲಾನ್ ಚೇಂಜ್ ಆಗಿದೆ. ಸೊ ಅದಕ್ಕೆ ನಾನು ಸ್ಪಾಟ್ ವಿಸಿಟ್ ಮಾಡಬೇಕು. ಸ್ಪಾಟ್ ವಿಸಿಟ್ ಮಾಡಬೇಕಾದ್ರೆ ತುಮಕೂರಿಗೆ ಮಾಡಬೇಕು. ದೊಡ್ಡಬಳ್ಳಾಪುರ ರೇಟ್ ವಿಚಾರದಲ್ಲಿ ಇಬ್ಬರು ಗಲಾಟೆ ಇದೆ. ನಮಗೆ ಇಬ್ಬರು ಒಂದೇ ರೇಟ್ ಕೊಡಿ ಅಂತ ಹೇಳ್ತಾರೆ. ಯಾಕೆಂದರೆ ಒಂದೇ ಮಧ್ಯ ಭಾಗ ಈ ರೋಡ್ ಭಾಗ ಮಾಡಿದಂಗೆ ತುಮಕೂರಿನ ಗಡಿನಾಡಿನಲ್ಲಿ ಕನ್ನಡದ ಡಿಮ್ಡಿಮ ಬಾರಿಸಲಾಗಿದೆ. ಇನ್ನು ಗಡಿನಾಡಿನಲ್ಲಿ ಕನ್ನಡದ ಸಮಾವೇಶವೊಂದನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಅಲ್ಲಿ ಬೆಳಗಾವಿ ಜಿಲ್ಲೆಯ ಹಲವಾರು ಶಾಸಕರು ಮತ್ತು ಸಚಿವರುಗಳು ಭಾಗಿಯಾಗಿದ್ದರು. ಗಡಿನಾಡಿನ ಜತ್ ತಾಲೂಕಿನ ಗುಡ್ಡಾಪುರ ಅಂತ ಏನು ಬರುತ್ತೆ, ಗುಡ್ಡಾಪುರದಲ್ಲಿ ಸಮಾವೇಶವನ್ನು ನಡೆಸಲಾಗಿದ್ದು ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಕನ್ನಡಿಗರು ಅಲ್ಲಿ ಒಂದೆಡೆ ಸೇರಿ ಕನ್ನಡಾಂಬೆಗೆ ನಮನ ಸಲ್ಲಿಸಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಆ ಸಮಾವೇಶ ಸಂಭ್ರಮ ಅನ್ನೋದನ್ನ ನೋಡೋಣ. ಕೃಷಿ ತೋಟಗಾರಿಕೆಗೆ ಜೀವಾಳ ಅಂತ ಬಾಗಲಕೋಟೆ ವಿಶ್ವವಿದ್ಯಾಲಯದ ನಿರ್ದೇಶಕಿಯಾಗಿರುವ ಕಲೆ ಸೆಲ್ವಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೃಷಿಯಲ್ಲಿ ಉತ್ತಮ ಹಿಡಿತ ಇದ್ದವರು ಮಾತ್ರ ತೋಟಗಾರಿಕೆಯಲ್ಲಿ ಯಶಸ್ವಿಯನ್ನು ಕಾಣೋಕೆ ಸಾಧ್ಯ, ಜೊತೆಗೆ ಹೊಸತೇನೂ ಸಾಧಿಸಲು ಸಾಧ್ಯ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳ್ತಾರೆ ಕಲೆ ಸೆಲ್ವಿ ಅವರು ಅನ್ನೋದನ್ನು ನೋಡೋಣ. And we will offer our best and we will come up with all possible innovative solutions in the coming days, by means of which we will take the entire responsibility of making this country proud, not only in the national arena but also in the global arena. This should be the mantra of our government. Because so far you were only students, you were learning, and you were actually listening to the teachers, your gurus, your mentors, your guides, and your parents. But now you are moving to the world. So what is it that you are going to offer to the country is $1 million question as on date. And rightly told by the Honorable Vice Chancellor, I also echo the point he mentioned. Some of you can be job seekers, some of you can continue your studies for higher studies, higher education, and some of you can definitely become job holders. Because today the scenario is totally different. Country is giving more than enough importance and country is pushing a lot. Startups, MSMEs, individuals, entrepreneurs, women entrepreneurs, self-help groups and more. So when a country is coming up with this kind of a performance-linked incentives for some areas, and when the country is coming up with a kind of new announcements in horticulture, agriculture, metallurgy and related areas, should we not make use of this golden opportunity?
So you should choose the right choice of technology, because now the buzzword is